ನೀವು ನೋಡಿರ್ಬೋದು ಬಳ್ಳಾರಿಯಲ್ಲಿ ಸೋಮಶೇಖರ್ ಅವರು ಏನೋ ಕಟ್ಕ ತೊಗೊಂಡು ಬರ್ತೀನಿ ನಾನು, ನಾವು 80% ಇದ್ದೀವಿ ನೀವು 15% ಇದ್ದೀನಿ, ಅದಕ್ಕೆ ಬಾರೋ ಮಗನೇ ಅಂತ ಬಳ್ಳಾರಿಗೆ ಹೋಗಿದ್ದೆ ನಾನು. ಬರೀ ಮುಸ್ಲಿಂ ಸಮಾಜಕ್ಕೆ ಅಂತೆಲ್ಲ, ಯಾವುದನ ಸಮಾಜಕ್ಕೆ ಅನ್ಯಾಯ ಆದರೆ ಜಮೀರ್ ಅಹ್ಮದ್ ಖಾನ್ ಮುಂದೆ ಇರ್ತಾರೆ. ದೇವರಾಜ್ ಎಸ್ಎಸ್ ಆದಮೇಲೆ ಐಟ್ ಫುಲ್ ಟರ್ಮ್ ಯಾರನ್ನ ಕಂಪ್ಲೀಟ್ ಮಾಡಿದ್ರೆ ಏಕಾಏಕಿ ಒಬ್ಬನೇ ನಾಯಕ ಈಸ್ ಬ್ಯಾಕ್ವರ್ಡ್ ಕ್ಲಾಸ್ ಸಿದ್ದರಾಮಯ್ಯ. ಇವರು ಯಡಿಯೂರಪ್ಪ ಅವರು ಆಗಿದ್ದಾರೆ, 3 ವರ್ಷ ಆಗಿದ್ರು ಜೈಲು ಹೋದರು, ಆಮೇಲೆ 2 ದಿನಾಗ ಆದರು ಕರೆಕ್ಟ್ ತಾನೇ, ಆಮೇಲೆ ಒಂದು ದಿನಕ್ಕೇನೋ 2 ದಿನಕ್ಕೆ ಒಂದು ಸತಿ ಆದರು. ಮಾನ್ಯ ಸತೀಶ್ ರೆಡ್ಡಿ ಅವರು, ಪಿ ಎ ಹರೀಶ್ ಅವರು ಇದರಲ್ಲಿ ಇನ್ವಾಲ್ವ್ಮೆಂಟ್. ಒಬ್ಬ ಐ ಎ ಎಸ್ ಅಧಿಕಾರಿಗಳಿಗೆ ಒಡೆಯಕ್ಕೆ ಹೋಗ್ತಾರಿಲ್ಲ ಇವರು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ. ಆಮೇಲೆ ಇದು ಆಪ್ರೇಟ್ ಮಾಡ್ತಾ ಇರೋದು ಎಲ್ಲ ಆರ್ ಎಸ್ ಎಸ್ ಅವರು, ಆರ್ ಎಸ್ ಎಸ್ಗಳಿಗೆ ಮುಖ್ಯಮಂತ್ರಿಗಳು ಹೇಳಿರೋದು. ಈಸ್ ಎ ಒರಿಜಿನಲ್ ಸೆಕ್ಯುಲರ್ ಲೀಡರ್, ಸೆಕ್ಯುಲರ್ ಮೈಂಡೆಡ್, ಈ ಥರ ಅನ್ಯಾಯಕ್ಕೆ ಸಹಿಸಲ್ಲ. ಅವ್ರ ಒತ್ತಡದಿಂದ ಹೇಳಿದಾರೆ ಅಷ್ಟೇ. ಅವ್ರ ಕುಟುಂಬದವರೆಲ್ಲ ಹೋಮ್ ಕ್ವಾರಂಟೈನ್ ಮಾಡ್ತಾಯಿದ್ರು. ಅವಾಗ ಶವ ಎತ್ತವ್ರು ಯಾರಿರಲಿಲ್ಲ, ನಾವು ಎತ್ತಿದ್ದೀವಿ ಶವ. ಅವಾಗ ಎಲ್ಲೋಗಿದ್ರು ಎಲ್ಲ ಎಲ್ಲೋಗಿದ್ದಾರೆ ಹೆಣ್ಣುಗಾಚಾರ್ಯ ಇಲ್ಲ ಅದೇನಾಗಿದೆ. ಮಾನ್ಯ ಮುಖ್ಯಮಂತ್ರಿ ಬಗ್ಗೆ ಭಾಳ ಗೌರವ, ಮಾನ್ಯ ಮುಖ್ಯಮಂತ್ರಿ ರೈಟ್ ಪರ್ಸನ್ ಇನ್ ರಾಂಗ್ ಪಾರ್ಟಿ, ಅದು ಅವ್ರ ಬಾಯಿಂದ ಹೇಳಿಲ್ಲ, ಅದು ಅವ್ರ ಬಾಯಿಂದ ಹೇಳಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು. ಮುಖ್ಯಮಂತ್ರಿಗಳಿಗೆ ಪ್ರೆಷರ್ ಬಂದಿದೆ ಆರ್ ಎಸ್ ಎಸ್ ಇಂದನು ಕೇಂದ್ರದಿಂದ. ಅವ್ರು ಹೇಳಿರೋದು ಹೇಳ್ಕೆನ ಅವ್ರು ಹೇಳಿರೋದು, ಪಾಪ ಮುಖ್ಯಮಂತ್ರಿಗಳು ಅವ್ರ ಮನ್ಸಾರ ಹೇಳಿಲ್ಲ. ಅವ್ರಿಗೂ ಗೊತ್ತಿದೆ ಮಾನ್ಯ ಸೂರ್ಯ ಅವರು ಇದರಲ್ಲಿ ತಪ್ಪು ಮಾಡಿದ್ದಾರೆ, ಇದು ಜಾತಿ ತಂದಿದ್ದಾರೆ, ಇದು ಬೆಡ್ ಅಲಾಟ್ಮೆಂಟಲ್ಲಿ ಇದು ಜಾತಿ ತಂದಿದ್ದಾರೆ, ಒಂದು ಜಾತಿಗೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗೂ ಗೊತ್ತಿದೆ. ಇದು ಯಾರು ಗಪ್ಲ ಮಾಡಿದಾರ ಅಂತೂ ಗೊತ್ತಿದೆ, ಈ ಬೆಡ್ ಅಲಾಟ್ಮೆಂಟಲ್ಲಿ ಯಾರು ಕೈ ಆಡಿದೆ ಅಂತಲೂ ಗೊತ್ತಿದೆ. ನಿನ್ನೆ ನೋಡಿರ್ಬೋದು, ಮೊನ್ನೆನೂ ವಿಜಯ ಕರ್ನಾಟಕದಲ್ಲಿ ಬಂತು, ನಿನ್ನೆನೂ ವಿಜಯ ಕರ್ನಾಟಕದಲ್ಲಿ ಬಂದಿದೆ. ಮಾನ್ಯ ಸತೀಶ್ ರೆಡ್ಡಿ ಅವರು, ಪಿ ಎ ಹರೀಶ್ ಅವರು ಇದರಲ್ಲಿ ಇನ್ವಾಲ್ವ್ಮೆಂಟ್. ಒಬ್ಬ ಐ ಎ ಎಸ್ ಅಧಿಕಾರಿಗಳಿಗೆ ಒಡೆಯಕ್ಕೆ ಹೋಗ್ತಾರಿಲ್ಲ ಇವರು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ. ಮಾನ್ಯ ಮುಖ್ಯಮಂತ್ರಿ ಹೇಳಿಕೆ ಅಲ್ಲ ಇದು, ಅದಕ್ಕೆ ನಾನು ಒಪ್ಪಲ್ಲ ನಾನು. ಆ ಮುಖ್ಯಮಂತ್ರಿಗೆ ಹೈಕಮಾಂಡಿಂದ ಆ ಫೋರ್ಸ್ ಬಂದಿದ್ದ ಹಿನ್ನೆಲೆಯಲ್ಲಿ ಆಮೇಲೆ ಇದು ಆಪ್ರೇಟ್ ಮಾಡ್ತಾ ಇರೋದು ಎಲ್ಲ ಆರ್ ಎಸ್ ಎಸ್ ಅವರು, ಆರ್ ಎಸ್ ಎಸ್ ಹೇಳಿಕೆ ಮುಖ್ಯಮಂತ್ರಿಗಳು ಹೇಳಿರೋದು, ಅವ್ರ ಬಾಯಿಂದ ಹೇಳಿಲ್ಲ ಅದು. ಏನಕ್ಕಂದರೆ ಮುಖ್ಯಮಂತ್ರಿ ಬಗ್ಗೆ ನಾನು ಭಾಳ ಚೆನ್ನಾಗಿದೆ, ಈಸ್ ಎ ಒರಿಜಿನಲ್ ಸೆಕ್ಯುಲರ್ ಲೀಡರ್, ಸೆಕ್ಯುಲರ್ ಮೈಂಡೆಡ್, ಈ ಥರ ಅನ್ಯಾಯಕ್ಕೆ ಸಹಿಸಲ್ಲ. ಅವ್ರ ಒತ್ತಡದಿಂದ ಹೇಳಿದಾರೆ ಅಷ್ಟೇ. ಎಲ್ಲ ಸಮಾಜದ ವರ್ಗವರೆಗೂ ನಾವು ತೊಗೊಂಡು ಹೋಗೋದು, ನೀವು ನೋಡಿರ್ಬೋದು ಬಳ್ಳಾರಿಯಲ್ಲಿ ಸೋಮಶೇಖರ್ ಅವರು ಏನೋ ಕಟ್ಕ ತೊಗೊಂಡು ಬರ್ತೀನಿ ನಾನು, ನಾವು 80% ಇದ್ದೀವಿ ನೀವು 15% ಇದ್ದೀನಿ, ಅದಕ್ಕೆ ಬಾರೋ ಮಗನೇ ಅಂತ ಬಳ್ಳಾರಿಗೆ ಹೋಗಿದ್ದೆ ನಾನು. ಎಲ್ಲೋಗಿದೆ? ಬಳ್ಳಾರಿಗೆ ಹೋಗಿದೆ, ಜ್ಞಾಪನ ಇರಲಿ ಅದು. ನಾವು ಸೆಕ್ಯುಲರ್ ಸ್ವಾಮಿ, ನಮ್ಮ ಜಾತಿ ಪಾತಿ ನಾವು ನಮಗೆ ಗೊತ್ತಿಲ್ಲ, ನಮಗೆ ನಿಮಗೂ ಕೇಳ್ಕೊಳ್ಳೋದು. ನಾವು ಭಾರತ ದೇಶದಲ್ಲಿ ಬಾಳ್ತಾ ಇದ್ದೀವಿ, ನೀವು ಜಾತಿ ಪಾತಿ ಮಾಡಬೇಡಿ, ಎಲ್ಲರಿಗೂ ಒಂದಾಗಿ ಒಗಟಾಗಿ ಹೋಗಿ, ನಾವು ನಮ್ಮ ದೇಶ ಇದು. ನೀವು ನಿಮ್ಮ ಲಾಸ್ಟ್ನ ಸುದ್ದಿಗೋಷ್ಠಿ ಏನಿದ್ದ ಅದರಲ್ಲಿ ಹೆಚ್ಚಾಗಿ ಮುಸಲ್ಮಾನರನ್ನು ಪ್ರಚೋದಿಸುವಂತಹ ಮಾತುಗಳನ್ನು ಆಡಿದ್ದೀರಿ, ಈ ವಿಷಯಕ್ಕಾಗಿ ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕು. ರೀ ಇಲ್ಲಿ ನೋಡ್ರಿ, ನಾನು ಮುಸ್ಲಿಂ ವಿರೋಧ, ಅವ್ರು ಯಾರನ್ನ ಇಲ್ಲಿ ಮುಸ್ಲಿಂ ಇಲ್ಲ, ಈಗ ಬೇರೆ ಸಮಾಜದವ್ರಿಗೆ ಯಾರು ಅನ್ಯಾಯ ಆದರೆ ನಾನು ಇಟ್ಕೊಂತೀನಿ. ನಾನು ಮುಸ್ಲಿಂ ಅಂತ ಇಲ್ಲ, ಯಾವುದನ ಸಮಾಜ ಇಲ್ಲಿ. ಇದು ನನಗೇನಕ್ಕೆ ಅಂದರೆ ಇವ್ರು ಬರೀ ಮುಸ್ಲಿಂ ಸಮಾಜಕ್ಕೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮಾಡಿರೋದು ನಾನು. ಇನ್ನು ಬೇರೆ ಸಮಾಜಕ್ಕೂ ಅವ್ರು ಟಾರ್ಗೆಟ್ ಮಾಡಿದ್ರೆ ಅವ್ರ ಪರ ನಾನು ನಿಂತ್ಕೊಳ್ತೀನಿ. ನಾನು ಬರೀ ಮುಸ್ಲಿಂ ಸಮಾಜಕ್ಕೆ ಅಂತಲ್ಲ, ಯಾವುದನ ಸಮಾಜಕ್ಕೆ ಅನ್ಯಾಯ ಆದರೆ ಜಮೀರ್ ಅಹ್ಮದ್ ಖಾನ್ ಮುಂದೆ ಇರ್ತಾನೆ. ಐತ್ರಿ ಇಷ್ಟೆಲ್ಲ ಶವ ಇಷ್ಟೆಲ್ಲ ಮಾತಾಡ್ತಾರಿಲ್ಲ ಇವರು. 2020 ಈಗ ಸಮಸ್ಯೆ ಏನಿಲ್ಲ, 2021 ಏನಾಗ್ತದೆ, ಕೋವಿಡ್ ಅವರು ಸತ್ತಿರೋರ್ನ ಬಾಡಿ ಅವ್ರ ಕೈಯಲ್ಲಿ ಹ್ಯಾಂಡ್ ಓವರ್ ಮಾಡಿಬಿಡ್ತಾರೆ, ಅವ್ರು ತಂದ ಪ್ರಕಾರ ಅವ್ರು ಕಾರ್ಯ ಮಾಡ್ಕೊಂಡು ಕಾರ್ಯ ಇದು ಮಾಡ್ಕೊಳ್ಳಿ ಮಣ್ಣು ಮಾಡ್ಕೊಳ್ಳಿ ಅಂತ. ಅವ್ತಾನೆ 2021 ಬಾಡಿ ಕೊಡ್ತಾಯಿರಲಿಲ್ಲ, ಅವ್ರ ಕುಟುಂಬದವರೆಲ್ಲ ಹೋಮ್ ಕ್ವಾರಂಟೈನ್ ಮಾಡ್ತಾಯಿದ್ರು. ಅವಾಗ ಶವ ಎತ್ತವ್ರು ಯಾರಿರಲಿಲ್ಲ, ನಾವು ಎತ್ತಿದ್ದೀವಿ ಶವ. ಅವಾಗ ಎಲ್ಲೋಗಿದ್ರು ಎಲ್ಲ ಎಲ್ಲೋಗಿದ್ದಾರೆ ಹೆಣ್ಣುಗಾಚಾರ್ಯ, ಎಲ್ಲೋಗಿದ್ರು ಸೂರ್ಯ, ಎಲ್ಲೋಗಿದ್ರು ಸಿ ಟಿ ರವಿ. ನಾವು ನೋಡಿದ್ವು ಅದು ಜಾತಿ, ಇವನು ಹಿಂದೂನ, ಇವನು ಮುಸಲ್ಮಾನ, ಇವನು ಕ್ರಿಶ್ಚಿಯನ್ನ, ಇವನು ಇವನ ಅಂತ ನೋಡಿದ್ವ. ನಾವೆಲ್ಲ 181 ಜನ ಹಿಂದೂಗಳು ಶವ ಎತ್ತಿದ್ದೀವಿ ನಾವು, ಅವ್ರ ಕಾರ್ಯ ಮಾಡಿದ್ದೀವಿ. ಅವ್ರು ಒಂದು ಮಾಡಿರೋದು ಉದಾಹರಣೆ ತೋರಿಸ್ಲಿ, ಒಂದು ತೋರ್ಸಕ್ಕೆ ಹೇಳ್ರಿ. ಸುಮ್ಮ ಮಾತಾಡ್ತಾರೆ ಅವರು ರಾಜಕೀಯ ಬೇಳೆ ಬೀಳ್ಸ್ಕೊಳಕ್ಕೆ, ರಾಜಕೀಯ ಬೇಳೆ ಬೀಳ್ಸ್ಕೊಳಕ್ಕೆ ಮಾತಾಡ್ತಾರೆ. ಇದೇ ಸೌತ್ ಪದ್ಮನಾಭನಗರಿಂದ ಯಾರೋ ಒಂದು ಪೇಷಂಟ್ ಕೋಣನಗುಂಟ ಅಲ್ಲಿ ಯಾವುದೋ ಒಂದು ಹಾಸ್ಪಿಟಲ್ ಮರ್ತಿದ್ದೀನಿ ನಾನು, ಆ ಹಾಸ್ಪಿಟ್ಲಿಂದ ಫೋನ್ ಬಂದಿತ್ತು ಯಾರೋ ನಮ್ಗೆ ಬೇಕಾಗಿರೋ ಕಡೆ, ಸರ್
ನಾವು ಇಂಡೇಟ್ ಕಳಿಸಿ ಎರಡು ದಿನ ಆಗಿದೆ ಸರ್, ರೆಮಿಡಿಸಿನ್ ಇಂಜೆಕ್ಷನ್ ಸಿಗ್ತಾ ಇಲ್ಲ ಅಂತ. ಇಮಿಡಿಯೇಟ್ ನಾನು ಹೆಸರು ಹೇಳೋಕೆ ಹೋಗಲ್ಲ. ಅದಕ್ಕೂ ಏನು ಮಾಡ್ತಾರೆ ಗೊತ್ತಾ, ಇವ್ರು ಬಿ ಜೆ ಪಿಯವರು ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಜಮೀರ್ ಅವ್ರು ಹೇಳಿದ್ದಕ್ಕೆ ನೀವು ಇಂಗ್ಲೀಷನ್ ವ್ಯವಸ್ಥೆ ಮಾಡಿದ್ರೆ ಅಂತ ಅಂತೇಳ್ಬಿಟ್ಟು ಅವ್ರು ಏನೋ ಒಂದು ತೊಂದರೆ ಕೊಡ್ತಾರೆ. ಅಂತ ಕೆಟ್ಟವ್ರು ಇವರು. ಯಾರೋ ಯಾರೂ ಸಹಾಯ ಮಾಡೋಂಗಿಲ್ಲ. ಬಿ ಜೆ ಪಿ ಮುಖಂಡರು ಲೀಡರ್ಗಳು ಹೆಂಗಿದ್ದಾರೆ ಅಂದರೆ ಯಾರು ಯಾರಿಗೂ ಸಹಾಯ ಮಾಡೋಂಗಿಲ್ಲ. ಅವ್ನು ಎಷ್ಟು ಹೇಳ್ಬಿಟ್ರೆ ಪಾಪ ಮಹಾನ್ ಬಾವಂದು, ನಾನೇನು ಮಾಡ್ತಾರೆ ಅವನ್ನ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತಾರೆ. ಅವ್ನು ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟ್ ಇಂಜೆಕ್ಷನ್ ವ್ಯವಸ್ಥೆ ಮಾಡಿದ. ಅವಾಗ ಸೂರ್ಯ ಅಲ್ಲಿ ಹೋಗಿದ್ರಪ್ಪ. ಅದ್ರ ಜೊತೆಯಲ್ಲಿ ಒಂದು 7-8 ಜನಕ್ಕೆ ನಾನು ಅವ್ರ ಕಡೆಯಿಂದ ಸಹಾಯ ಪಡ್ಕೊಂಡಿದ್ದೀನಿ. ಅವ್ರು ಎಷ್ಟು ಹೇಳಕ್ಕೆ ಸಿದ್ಧ ಇಲ್ಲ. ಅವ್ರ ಭಗವಂತ ಅವ್ರು ಒಳ್ಳೇದಿರಲಿ. ಏನಕ್ಕಂದರೆ ಒಂದ್ಸತಿ ಕೋವಿಡ್ ಪಾಸಿಟಿವ್ ಪೇಷಂಟ್ ಆದರೆ 6 ರೆಮಿಡಿಸಿನ್ ಇಂಜೆಕ್ಷನ್ ತೊಗೊಳ್ಬೇಕು. ಈಗ ಬ್ಲ್ಯಾಕಲ್ಲಿ ಮಾಡೋಕ್ಕೆ ಕೊಟ್ಟವ್ರೆ ಎಷ್ಟು, 20,000, 30,000, 40,000, ಏನು ರೀ ಸರ್ಕಾರದಲ್ಲಿ ನಡೀತಾರದು? ಅದಕ್ಕೆ ಹೇಳಿದ್ದು ನಾನು, ನಿಮ್ಮ ಕೈಯಲ್ಲಿ ಸರ್ಕಾರ ನಡೆಸೋಕ್ಕಾಗಿಲ್ಲ ಅಂದರೆ ನಿಮ್ಮಂತೂ ಮ್ಯಾಂಡೇಟ್ ಸರ್ಕಾರ ಅಂತೂ ಬಂದಿಲ್ಲ. ಜನ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿಲ್ಲ, ನಮ್ಮನ್ನ ಎಮ್ ಎಲ್ ಎಗಳು ಆಯ್ಕೆ ಮಾಡ್ಕೊಂಡು ನೀವು ಸರ್ಕಾರ ರಚನೆ ಮಾಡಿರೋದು. ನಿಮ್ಮ ಕೈಯಲ್ಲಿ ಸಾಧ್ಯ ಆಗಿರಲಿಲ್ಲ, ರಾಜೀನಾಮೆ ಕೊಡಿ, ಬಿಟ್ಕೊಡಿ ಸಿದ್ದರಾಮಯ್ಯಗೆ. ನೋಡಿ ಹೆಂಗೆ ನಡೆಸ್ತಾರೆ ಸರ್ಕಾರ. ರಾಜ್ಯ ಜನಕ್ಕೆ ಒಳ್ಳೇದಾಗ್ತಿ, ಪುಣ್ಯ ಕಟ್ಕೊಳ್ಳಿ, ಪುಣ್ಯ ಕಟ್ಕೊಳ್ಳಿ ನೀವು. ಹಾಗಾದ್ರೆ ಸಿದ್ದರಾಮಯ್ಯ ಒಬ್ಬರೇ ಇಲ್ಲಿ ಪರ್ಯಾಯ ನಾಯಕರು? ಸಿದ್ದರಾಮಯ್ಯ ಅಂತ ಇಲ್ಲ, ಅನುಭವ. ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿದ್ರು. ದೇವರಾಜ ಅರಸು ಆದಮೇಲೆ 5 ಫುಲ್ ಟರ್ಮ್ ಕಪ್ಪು ಚಿಪ್ಪೆ ಇಲ್ಲಾಂದರೆ ಯಾರನ್ನ ಕಂಪ್ಲೀಟ್ ಮಾಡಂದರೆ ಏಕಾಏಕಿ ಒಬ್ಬನೇ ನಾಯಕ, ಈಸ್ ಬ್ಯಾಕ್ವರ್ಡ್ ಕ್ಲಾಸ್ ಸಿದ್ದರಾಮಯ್ಯ. ಮಾಡಿದ್ದಾರೆ ಯಾರನ್ನ 5 ವರ್ಷ? ಇವರು ಯಡಿಯೂರಪ್ಪ ಅವರು ಆಗಿದ್ದಾರೆ. ಎಷ್ಟು ಸತಿ? 5ನೇ ಬರೀನೋ, ಇವಾಗ 4ನೇ ಬರೀನೋ, 5ನೇ ಬರೀನೋ? ಒಂದಿನ ಒಂದ್ಸತಿ 3 ವರ್ಷ ಆಗಿದ್ರು, ಜೈಲು ಹೋದರು, ಆಮೇಲೆ 2 ದಿನಾಗಾದರು, ಕರೆಕ್ಟ್ ತಾನೇ? ಆಮೇಲೆ ಒಂದಿನಕ್ಕೇನೋ 2 ದಿನಕ್ಕೆ ಒಂದ್ಸತಿ ಆದರು. ಈಗ ನಮ್ಮ ಇದ್ದಿದ್ದು ಮ್ಯಾಂಡೇಟ್ ಜನ ಕೊಟ್ಟಿಲ್ಲ, ನಮ್ಮ ಎಮ್ ಎಲ್ ಎ ಹೈಕ್ ಯಾಕೆ ಮಾಡಿದ್ದಾರೆ, ಈಗಲೂ ಎಷ್ಟು ದಿನ ಇರ್ತಾರೆ ಗೊತ್ತಿಲ್ಲ. ಆಲ್ರೆಡಿ ಈ ಕೋವಿಡಿಂದ ಬಚಾವ್ ಆಗಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಲ್ಲ, ಯಾವತ್ತೂ ಹೈಕಮಾಂಡ್ ಮನೆಗೆ ಕಳ್ಸೋಕ್ಕೆ ತೀರ್ಮಾನ ಮಾಡಿದರು.